ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧರಿಸು ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ನಾವು ನಿನ್ನೆ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಅದರ ಒಂದು ಮುಂದುವರೆದ ಭಾಗವನ್ನು ಮತ್ತೆ ಇವತ್ತು ಪ್ರಮುಖ ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಸೇರ್ ಮಾಡ್ತಾ ಇದ್ದೀನಿ ನೋಡಿ ಇವೆಲ್ಲವುಗಳು ಏನಂದರೆ ತುಂಬ ಇಂಪಾರ್ಟೆಂಟ್ ಮತ್ತೆ ಮೋಸ್ಟ್ ರೆಸ್ಪೆಕ್ಟೆಡ್ ಅಂದರೆ ಬಹು ನಿರೀಕ್ಷಿತ ಕ್ವಶನ್ ಆನ್ಸರ್ಸ್ಗಳೇ ಆಗಿವೆ ಸೊ ಯಾರತ್ರ ಬುಕ್ ಇಲ್ಲ ಅವರೆಲ್ಲ ಏನು ಮಾಡಬೇಕಂದ್ರೆ ಇವುಗಳನ್ನು ನೋಟ್ಸ್ ಕೂಡ ಮಾಡಿಟ್ಕೋಬಹುದು ಇಲ್ಲೇ ಮತ್ತೆ ಏನಂದರೆ ಒಂದು ಪ್ರಶ್ನೆಗೆ ಮತ್ತೆ ಸುತ್ತಮುತ್ತ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಮಾಹಿತಿಯನ್ನು ಕೂಡ ಹೇಳ್ತೀನಿ ಮತ್ತೆ ಎಮ್ ಸಿ ಕ್ಯೂ ಅಲ್ಲಿ ಐವತ್ತು ಅಂಕಗಳಿಗೆ ನಲವತ್ತಕ್ಕೂ ಹೆಚ್ಚು ಅಂಕಗಳನ್ನು ಹೇಗೆ ತೆಗೆದುಕೋಬೇಕು ಎಂಬ ಒಂದು ಟ್ರಿಕ್ಸ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಹಾಗಿದ್ದರೆ ನೋಡೋಣ ಇವಾಗ ನಿನ್ನೆ ಹತ್ತಾಗಿದ್ದು ಪ್ರಶ್ನೆ ಇವತ್ತು ಹನ್ನೊಂದನೇ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣವೇನು ಅಂತಂದು ನೋಡಿದಾಗ ಆಪ್ಷನ್ ಒಂದು ದಲಾಯಿಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಆಪ್ಷನ್ ಬಿ ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಆಪ್ಷನ್ ಸಿ ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು ಆಪ್ಷನ್ ಡಿ ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತಂದಿದೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಅಂತ ನೋಡಿದಾಗ ದಲಾಯಿ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಭಾರತದಲ್ಲಿ ಆಶ್ರಯ ನೀಡಿದ್ದರಿಂದ ಭಾರತದ ಮೇಲೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಚೀನಾ ದಾಳಿಯನ್ನು ಮಾಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಏನು ವಿವರಣೆಯನ್ನು ಕೊಡ್ತೇನೆ ನೋಡಿ ವಿವರಣೆಯನ್ನು ನೋಡಿದಾಗ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಚೀನಾವು ಟಿಬೇಟಿನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆಯಿಂದಾಗಿ ಭಾರತ ಭಾರತ ಬಹಳ ನಿರಾಶ್ರಿತಗೊಂಡಿತು ಇಲ್ಲಿ ನೋಡಿ ಟಿಬೇಟಿಯನ್ನರನ್ನ ಸ್ವಾಯತ್ತತೆಯನ್ನು ದಮನ ಮಾಡಲು ಚೀನಾ ಪ್ರಯತ್ನಿಸಿದಾಗ ಭಾರತವು ಟಿಬೇಟಿಯನ್ನರಿಗೆ ತನ್ನ ಬೆಂಬಲವನ್ನು ನೀಡುವ ಮೂಲಕ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡಿತ್ತು ಇಲ್ಲಿ ನೋಡಿ ಚೀನಾ ಮತ್ತು ಟಿಬೇಟ್ ನಡುವೆ ಯು ಯುದ್ಧ ನಡೆದಂತಹ ಸಮಯದಲ್ಲಿ ಈ ಟಿಬೇಟಿನ ಯಾರು ಗುರುಗಳಾದಂತಹ ಲಾಮ ಮತ್ತು ಆತನ ಸಹಚರರಿಗೆ ಭಾರತದಲ್ಲಿ ಏನು ಮಾಡ್ತಾರ ಇವರು ವಿಶ್ವಸಂಸ್ಥೆಯ ಅನುಯಾಯಿಗಳು ಆಗಿರ್ತಾರೆ ಮತ್ತು ವಿಶ್ವಸಂಸ್ಥೆ ಹಾಗೆ ಕೊಟ್ಟಂತಹ ನೀತಿ ಮಾರ್ಗದೊಳಗೆ ನಡೆತಕ್ಕಂತಹ ಮತ್ತು ಇಲ್ಲಿ ವಿಶ್ವ ಭಾತೃತ್ವವನ್ನು ಮೆರೆಯುವಂತಹ ಭಾರತ ಏನು ಮಾಡುತ್ತೆ ಅಂದ್ರೆ ಈ ಲಾಮ ಮತ್ತು ಆತನ ಒಂದು ಸಹಚರರಿಗೆ ಆಶ್ರಯವನ್ನು ಕೊಡ್ತಾರೆ ಸೊ ಇದರ ಹೇಳ್ತಾರೆ ನೋಡಿ ಇಲ್ಲಿ ಹತ್ತೊಂಬತ್ತು ರಲ್ಲಿ ಚೀನಾ ಟಿಬೇಟಿನ ಮೇಲೆ ಆಕ್ರಮಣ ಮಾಡಿದಾಗ ಮಿಲಿಟರಿ ನಿಯಂತ್ರಣವನ್ನು ಸಾಧಿಸಿತ್ತು ಈ ಸಂದರ್ಭದಲ್ಲಿ ನೆರೆಯನ್ನು ಕಳೆದಂತಹ ಟಿಬೇಟಿಯನ್ ಧರ್ಮಗುರು ದಲಾಯಿಲಮ್ಮ ಮತ್ತೆ ಭಾರತದ ಆಶ್ರಯ ಕಲ್ಪಿಸಿತ್ತು ಮತ್ತೆ ಇವರ ಜೊತೆಗೂ ಎಷ್ಟು ಜನ ಇದ್ರಿಂದ ಎಂಬತ್ತು ಸಾವಿರ ಮಂದಿ ಟಿಬೇಟಿಯನ್ನರು ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು ಈ ಕಾರಣದಿಂದ ಚೀನಾ ಭಾರತದ ಮೇಲೆ ಹತ್ತೊಂಬತ್ತೂರ ಅರವತ್ತೆರಡರಲ್ಲಿ ದಾಳಿ ಮಾಡಿತು ಅಂತ ಹೇಳ್ಬೋದು ನೋಡೋಣ ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರು ಅಂತಂದಿದೆ ಆಪ್ಷನ್ ಒಂದು ರಾಣಿ ಪದ್ಮಿನಿ ಆಪ್ಷನ್ ಎರಡು ರಾಣಿ ಲಕ್ಷ್ಮೀಬಾಯಿ ಆಪ್ಷನ್ ಮೂರು ರಜಿಯಾ ಸುಲ್ತಾನ್ ಆಪ್ಷನ್ ನಾಲ್ಕು ಬೇಗಮ್ ಅಜರತ್ ಮಹಲ್ ಅಂತಂದಿದೆ ಸೊ ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ರಜಿಯಾ ಸುಲ್ತಾನ್ ಇಸ್ ಎ ರೈಟ್ ಆನ್ಸರ್ ಮಧ್ಯ ಭಾರತ ಅಂತಂದಾಗ ಇಲ್ಲಿ ಮೊಘಲರು ಮತ್ತು ದೆಹಲಿಯ ಸುಲ್ತಾನರು ಬರ್ತಾರೆ ಈ ಒಂದು ಸಮಯದಲ್ಲಿ ಭಾರತವನ್ನು ಆಡಿದಂತಹ ಏಕೈಕ ಮಹಿಳೆ ಅಂತಂದು ಅಥವಾ ಮೊದಲ ಮಹಿಳೆ ಅಂತಂದು ಕೂಡ ಹೇಳ್ಬೋದು ಸೊ ಯಾರಂದ್ರೆ ರಜಿಯಾ ಸುಲ್ತಾನ್ ಅಂತಂದು ಹೇಳ್ತೇವೆ ನಾವು ಸೊ ಹಾಗಿದ್ರೆ ನೋಡೋಣ ರಜಿಯಾ ಸುಲ್ತಾನರ ಬಗ್ಗೆ ಒಂದಿಷ್ಟು ವಿವರಣೆ ನೋಡಿ ರಜಿಯಾ ಸುಲ್ತಾನ್ ಇಲ್ತಮಶನ ತಮಷನ ಆಗಿರ್ತಾಳ ಸೊ ಇಲ್ಲಿ ಏನಂದ್ರೆ ಇಲ್ತಮಶನ ತಮಷನ ಪುತ್ರನಾದಂತಹ ರುಕ್ಸುದ್ದೀನ್ ಅಸಮರ್ಥನ ಅಸಮರ್ಥನಾದ ಕಾರಣ ಈತನ ಪುತ್ರಿಯಾದ ರಜಿಯಾ ಬೇಗಂ ಆತನ ಉತ್ತರಾಧಿಕಾರಿಯಾದಳು ದೆಹಲಿ ಸಿಂಹಾಸನ ವೀರಿದ ಪ್ರಥಮ ಮಹಿಳೆ ಅಂತಂದು ನಾವು ಹೇಳ್ತೀವಿ ಮತ್ತು ಇವಳು ಏನಂದರೆ ಪುರುಷರಂತೆ ಒಂದು ವೇಷವನ್ನು ಧರಿಸಿ ರಾಜ್ಯವನ್ನ ಆಡಿದಳು ಅಂತ ಹೇಳ್ತೇವೆ ಮತ್ತು ಸುಲ್ತಾನ ಎಂಬ ಬಿರುದನ್ನು ಕೂಡ ಇಲ್ತಾಳು ಪಡೆದುಕೊಂಡ್ಳು ಅಂತಂದು ಹೇಳ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ ಯಾರು ಅಂತಂದಿದೆ ಸೊ ನೋಡಿ ಇದು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೂಡ ಆಗಿತ್ತು ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರು ಎಂದು ಪ್ರಶ್ನೆಯಾಗಿತ್ತು ಸೊ ಅಲ್ಲಿ ಉತ್ತರ ಕುಶಾನರ ಅಂತಾಗಿತ್ತು ಹಾಗಿದ್ದರೆ ಕುಶಾನರ ಯಾವ ದೊರೆ ಈ ಒಂದು ಚಿನ್ನದ ನಾಣ್ಯಗಳನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದ ಅಂತ ಕೇಳ್ತಾರ ನೋಡಿ ಹಾಗಿದ್ರೆ ಆಪ್ಷನ್ ಒಂದು ಕುಜಲ್ ಕಡ್ಫೀಸಸ್ ಆಪ್ಷನ್ ಎರಡು ವಿಮಲ್ ಕಡ್ಫೀಸಸ್ ಆಪ್ಷನ್ ಮೂರು ಒಂದನೇ ಕನಿಷ್ಕ ಆಪ್ಷನ್ ನಾಲ್ಕು ಏನಿದೆ ಎರಡನೇ ಕನಿಷ್ಕ ಅಂತಂದಿದೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ವಿಮಲ್ ಕಡ್ಫೀಸಸ್ ಅಥವಾ ಈತನಿಗೆ ಇನ್ನೊಂದು ಹೆಸರು ಇತ್ತು ಏನಂತ ನೋಡಿದಾಗ ಎರಡನೇ ಕುಜಲ್ ಕಡ್ಫಿಸಸ್ ಅಂತ ಕೂಡ ಕರೀತಾರ ಎರಡನೇ ಕುಜಲ್ ಕಡ್ಫಿಸಸ್ ಇಲ್ಲಿ ನೋಡಿ ಉತ್ತರ ಎರಡನೇ ಕುಜಲ್ ಕಟ್ಫೀಸಸ್ ಅಂತಂದಿದ್ರು ಕೂಡ ಅದನ್ನೇ ಹಾಕಬೇಕು ನಾವು ಅಥವಾ ವಿಮ್ ಕಡ್ಫಿಸಸ್ ಅಂತಂದಿದ್ರು ಹಾಕಬೇಕು ಯಾಕೆಂದ್ರೆ ವಿಮಲ್ ಕಟ್ಫೀಸಸ್ನ ಮತ್ತೊಂದು ಹೆಸರು ಏನಂದರೆ ಎರಡನೇ ಕುಜಲ್ ಕಟ್ಫೀಸಸ್ ಆಗಿರುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸೊ ಹಾಗಿದ್ರೆ ಎರಡನೇ ಕುಜಲ್ ಕಟ್ಫೀಸಸ್ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಕುಶ್ ಅಥವಾ ಏನು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದಂತಹ ಕುಶಾಯದೆ ದೊರೆಯಾಗಿದ್ದಾನೆ ಸೊ ಹಾಗಿದ್ರೆ ಈತನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ನೋಡಿ ವಿವರಣೆಯನ್ನು ನೋಡಿದಾಗ ವಿಮಲ್ ಕಡ್ಫೀಸಸ್ ಅಥವಾ ಈತನನ್ನು ಎರಡನೇ ಕುಜಲ್ ಕಡ್ಫೀಸಸ್ ಅಂತಲೂ ಕರೆಯುತ್ತಾರೆ ಈತ ಭಾರತದಲ್ಲಿ ಪ್ರಥಮ ಬಾರಿಗೆ ತಾಮ್ರದ ನಾಣ್ಯಗಳ ಜೊತೆಗೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿ ಅದರ ಮೇಲೆ ಶಿವನ ಚಿತ್ರವನ್ನು ಮುದ್ರಿಸಿದನು ಇವನ ಕಾಲದ ನಾಣ್ಯಗಳು ಕಾಬುಲ್ ಗಾಂಧಾರ್ ಮತ್ತು ಕಂದಹಾರ್ ಪ್ರದೇಶಗಳಲ್ಲಿ ದೊರೆತಿವೆ ಇವು ಏನಂತಂದ್ರೆ ಉತ್ಕತನ ಮಾಡಿದಾಗ ಒಂದಿಷ್ಟು ಪ್ರದೇಶಗಳಲ್ಲಿ ಈತನ ಚಿನ್ನದ ನಾಣ್ಯಗಳು ದೊರೆತಿವೆ ಮತ್ತು ಇವನೇ ಮಾಡಿದ ಅಂತಂದು ಕೂಡ ಅಲ್ಲಿ ನಮಗೆ ಸಾಕ್ಷಿಗಳು ಕೂಡ ಸಿಕ್ಕವು ಅಂತ ಹೇಳ್ತಾರೆ ಸೊ ಯಾರಂದ್ರೆ ವಿಮಲ್ ಕಡ್ಫಿಸರ್ಸ್ ಅಥವಾ ಎರಡನೇ ಕುಜಲ್ ಕಡ್ಫಿಸಸ್ ಅಂತಂದು ಹೇಳ್ತಾರೆ ಹಾಗಿದ್ರೆ ಈ ಚಿನ್ನದ ನಾಣ್ಯಗಳು ದೊರೆತಂತಹ ಪ್ರದೇಶಗಳು ಯಾವ ಭಾರತದಲ್ಲಿ ಅಂತ ನೋಡಿದಾಗ ಕಾಬುಲ್ ಗಾಂಧಾರ್ ಮತ್ತು ಯಾವುದು ಕಂದಹಾರ್ಗಳಲ್ಲಿ ಸಿಕ್ಕುವ ಮತ್ತೆ ಈ ಒಂದು ಚಿನ್ನದ ನಾಣ್ಯಗಳ ಮೇಲೆ ಯಾವ ದೇವರ ಒಂದು ಮೂರ್ತಿಯ ಚಿತ್ರ ಕಂಡು ಅಂದ್ರೆ ಶಿವ ನೋಡಿ ಶಿವನ ಚಿತ್ರ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಪಟ್ಟಿ ಒಂದನ್ನ ಪಟ್ಟಿ ಎರಡರೊಂದಿಗೆ ಜೋಡಿಸಿ ಅಂತ ಇದೆ ಅಹಿಂಸೆ ಅಸ್ಥೆಯ ಅಪರಿಗ್ರಹ ಬ್ರಹ್ಮಚಾರ್ಯ ಈ ಕಡೆ ಏನಿದೆ ಕುದಿಯುವನು ಕದಿಯುವುದು ಮತ್ತೆ ಏನಿದೆ ಸಂಸಾರಿ ಆಗದಿರುವುದು ಮತ್ತೆ ಹಿಂಸೆ ಮಾಡದಿರುವುದು ಆಸ್ತಿಯನ್ನು ಹೊಂದದಿರುವುದು ಸೊ ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಸೊ ಅಹಿಂಸೆ ಅಂತಂದರೆ ಇಲ್ಲಿ ಹಿಂಸೆಯನ್ನು ಮಾಡದೇ ಇರುವುದಕ್ಕೆ ಏನಂತಾರೆ ಅಹಿಂಸೆ ಅಂತ ಕರೀತಾರೆ ನೆಕ್ಸ್ಟ್ ಆಸ್ಥೆ ಅಂತಂದರೆ ಕಳ್ಳತನ ಮಾಡದಿರುವುದು ಅಂತ ಕದಿಯದಿರುವುದು ಅಂತ ಆಗುತ್ತೆ ಅಫರಿಗ್ರಹ ಅಂತಂದರೆ ಆಸ್ತಿಯನ್ನು ಹೊಂದದಿರುವುದಾಗುತ್ತೆ ನೆಕ್ಸ್ಟ್ ಬ ಏನು ಬ್ರಹ್ಮಚರ್ಯ ಅಂತಂದರೆ ಸಂಸಾರಿ ಆಗದೆ ಹಾಗೆ ಇರೋದಕ್ಕೆ ಏನಂತಾರೆ ಬ್ರಹ್ಮಚರ್ಯ ಅಂತ ಕರೀತಾರೆ ಸೊ ಇವಷ್ಟು ಏನಂದರೆ ಮ್ಯಾಥ್ಸ್ ದ ಫಾಲೋವಿಂಗ್ ಅಂತಂದರೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡೋಣ ಸ್ವಲ್ಪ ಇದ್ರ ಬಗ್ಗೆ ವಿವರಣೆಯನ್ನು ನೋಡೋಣ ಇವನು ಯಾರು ಹೇಳಿದರು ಅಂತಂದು ನೋಡಿದಾಗ ವಿವರಣೆ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರಾದಂಥ ಪಾರ್ಶ್ವನಾಥ ಈ ಒಂದು ನಾಲ್ಕು ಹೇಳಿಕೆಗಳನ್ನ ಕೊಡ್ತಾನೆ ಸೊ ಅಂತ ನೋಡಿದಾಗ ಅಹಿಂಸೆ ಸತ್ಯ ಅಸ್ತೇಯ ಮತ್ತು ಅಪರಿಗ್ರಹ ಎಂಬಂತಹ ನಾಲ್ಕು ಹೇಳಿಕೆಗಳನ್ನ ಪಾರ್ಶ್ವನಾಥ ಕೊಡ್ತಾನೆ ಮತ್ತು ನಂತರ ಏನಂದರೆ ಐದನೇ ತತ್ವವಾದಂತಹ ಬ್ರಹ್ಮಚರ್ಯವನ್ನು ಯಾರು ಕೊಡ್ತಾರಂದ್ರೆ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕನಾದಂತಹ ಮಹಾವೀರ ಏನಂದರೆ ಈ ಒಂದು ಐದನೇ ತತ್ವವಾದಂತಹ ಬ್ರಹ್ಮಚರ್ಯವನ್ನು ಬೋಧಿಸ್ತಾನ ಸೊ ಬೌದ್ಧ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕ ಅಂತ ಕೂಡ ನಾವು ಕರಿ ಸೊ ಇಲ್ಲಿ ನಮಗೆ ನೋಡಿ ಕ್ವಶನ್ಸ್ ಇಪ್ಪತ್ ಮೂರನೇ ತೀರ್ಥಾಂಕ ಯಾರಂತ ಪ್ರಶ್ನೆ ಆದ್ರೆ ಪಾರ್ಶ್ವನಾಥ ಪಾರ್ಶ್ವನಾಥ ಬೋಧಿಸಿದ ತತ್ವಗಳು ಯಾವ ಅಂದ್ರೆ ಅಹಿಂಸೆ ಸತ್ಯ ಅಸ್ತಯ ಮತ್ತು ಅಪರಿಗ್ರಹ ಮತ್ತೆ ತೀರ್ಥಾಂಕ ಯಾರಂದ್ರೆ ಏನು ವರ್ಧಮಾನ ಮಹಾವೀರ ಅಂತ ಹೇಳ್ತೀವಿ ಸೊ ವರ್ಧಮಾನ ಮಹಾವೀರನ ಐದು ಮಹಾವೀರಗಳು ಯಾವಂತ ನೋಡಿದ್ರೆ ಅಹಿಂಸೆ ಸತ್ಯ ಅಸ್ತಯ್ಯ ಅಪರಿಗ್ರಹ ಮತ್ತೆ ಬ್ರಹ್ಮಚರ್ಯ ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಕೂಡ ಆಗಬಹುದು ಅಹಿಂಸೆ ಸತ್ಯ ಅಸ್ತಯ್ಯ ಅಪರಿಗ್ರಹ ಪಾರ್ಶ್ವನಾಥ ಕೊಟ್ಟರೆ ಈ ಒಂದು ಬ್ರಹ್ಮಚರ್ಯವನ್ನು ಕೊಟ್ಟವರು ಯಾರಂತ ಪ್ರಶ್ನೆ ಆದ್ರೆ ಮಹಾವೀರ ಅಥವಾ ಮಹಾವೀರ ಕೊಟ್ಟಂತಹ ಐದನೇ ತತ್ವ ಯಾವ್ದು ಬ್ರಹ್ಮ ಈ ಸುತ್ತಮುತ್ತಲೂ ಈ ರೀತಿ ನಮಗೆ ಪ್ರಶ್ನೆಗಳು ಫ್ರೇಮ್ ಆಗ್ತಾ ಇರ್ತವು ಸೊ ಇವೆಲ್ಲವುಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತ್ರದು ಹಾಗೂ ಯಮುನಾ ಪ್ರದೇಶಗಳಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಡ್ಯಾಶ್ ಯಾವುದು ಹಾಗಿದ್ರೆ ಆಪ್ಷನ್ ಒಂದು ಧರ್ಮಾವರ್ತ ಆಪ್ಷನ್ ಎರಡು ಆರ್ಯಾವರ್ತ ಆಪ್ಷನ್ ಮೂರು ಕರ್ಮಾವರ್ತ ಆಪ್ಷನ್ ನಾಲ್ಕು ದಾಸ್ತ್ಯಾವರ್ತ ಸೊ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ಆರ್ಯಾವರ್ತ ಸರಿಯಾದ ಉತ್ತರ ಆರ್ಯಾವರ್ತ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆರ್ಯಾವರ್ತ ಸೊ ಹಾಗಿದ್ರೆ ನೋಡೋಣ ಮುಂದಿನ ಪ್ರಶ್ನೆ ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆಯನ್ನು ನಡೆಸಿದರು ಸೊ ಹಾಗಿದ್ರೆ ಆ ನಾಲ್ಕು ಪ್ರದೇಶಗಳು ಯಾವುವು ಅಂತ ಕೇಳ್ತಾರೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಜೋಧ್ಪುರ ನಂದೀಪುರ ಬುರಜ್ ಮತ್ತೆ ಉಜ್ಜಯಿ ನೋಡಿ ಈ ಒಂದು ಗುರ್ಜರ ಪ್ರತಿಹಾರರಲ್ಲಿ ಬರುವಂತಹ ಹರಿಶ್ಚಂದ್ರನ ನಾಲ್ಕು ಮಕ್ಕಳು ಆಡಿದಂತಹ ನಾಲ್ಕು ಪ್ರದೇಶಗಳು ಯಾವುವು ಅಂತ ನೋಡಿದಾಗ ಜೋಧ್ಪುರ ನಂದೀಪುರ ಬುರುಜ್ ಮತ್ತೆ ಉಜ್ಜಯಿ ಹಾಗಿದ್ರೆ ಈ ಒಂದು ಜೋಧ್ಪುರ ನಂದೀಪುರ ಬುರುಜ್ ಮತ್ತು ಉಜ್ಜಯನಿಯಲ್ಲಿ ಆಳಿದಂತಹ ಈ ಯಾರು ಈ ಒಂದು ಗುರ್ಜರ ಮನೆತನದ ನಾಲ್ಕು ಪ್ರಮುಖ ಈ ಹರಿಶ್ಚಂದ್ರನ ಮಕ್ಕಳು ಯಾರು ಅಂತಂದು ನೋಡೋಣ ಇವಾಗ ನೋಡಿ ಇಲ್ಲಿ ಏನಂದರೆ ಹರಿಶ್ಚಂದ್ರನ ಪ್ರಮುಖ ನಾಲ್ಕು ಮಕ್ಕಳಾದಂತಹ ವಸ್ತರಾಜ ಎರಡನೇ ನಾಗಭಟ್ಟ ಮಿಹರಭೋಜ ಮತ್ತು ಮಹೇಂದ್ರಪಾಲ ಅಂತ ಬರ್ತಾರ ವಸ್ತರಾಜ ಜೋಧ್ಪುರವನ್ನು ಆಳ್ವಿಕೆ ಮಾಡಿದ್ರ ಎರಡನೇ ನಾಗಭಟ್ಟ ನಂದೀಪುರವನ್ನು ಆಳ್ಕೆ ಆಳ್ವಿಕೆ ಮಾಡ್ತಾನೆ ನೆಕ್ಸ್ಟ್ ಮಿಹರಭೋಜ ಬುರಜ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನೆ ಕೊನೆಯದಾಗಿ ಮಹೇಂದ್ರಪಾಲ ಏನಿದ್ದಾನಲ್ಲ ಉಜ್ಜಯಿನಿ ಎಂಬಂಥ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನ ಅಂತಂದಿರಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಏನನ್ನ ಸೂಚಿಸುತ್ತದೆ ಆಪ್ಷನ್ ಎ ಇವನು ವೈದಿಕ ವಿಧಿ ವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು ಆಪ್ಷನ್ ಬಿ ಇವನು ಯುದ್ಧ ಪ್ರಿಯನಾಗಿದ್ದನೆಂದು ಆಪ್ಷನ್ ಸಿ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಆಪ್ಷನ್ ಡಿ ಇವನು ಶಕೆಯನ್ನು ಆರಂಭಿಸಿದ್ದನೆಂದು ನೋಡಿ ಏನು ಸಮುದ್ರಗುಪ್ತನ ನಾಣ್ಯಗಳ ಮೇಲೆ ಕೊಳಲು ಮತ್ತು ವೀಣೆಯ ಚಿತ್ರಗಳು ಕಂಡು ಬರ್ತವೆ ಅಂತ ಹೇಳ್ತೀವಿ ಸೊ ಇದೇನು ಗುರುತಿಸ್ತಪ್ಪಾ ಅಂತ ನೋಡಿದಾಗ ಇಲ್ಲಿ ಇವನು ಸಂಗೀತ ಪ್ರಿಯನಾಗಿದ್ದ ಅಂತ ನಮ್ಗೆ ಸೂಚನೆ ಕೊಡುತ್ತೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡಿಕೊಳ್ಳೋಣ ನೋಡಿ ಸಮುದ್ರಗುಪ್ತನು ಮಹಾಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು ಇವನ ಸಂಗೀತದ ವ್ಯಾಮೋಹವು ಅವನ ಕಾಲದ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ಈತ ಏನಂತಂದ್ರೆ ಸಂಗೀತ ಪ್ರಿಯನಾಗಿದ್ದ ಅಂತ ನಮಗೆ ತಿಳಿಸ್ತೈತಿ ಅಂತ ಇಲ್ಲಿ ಹೇಳ್ಬೋದು ಅದೇ ಹೇಳಿದೆ ನಿಮ್ಗೆ ಆಗ್ಲಿಗೆ ಏನಂದ್ರೆ ಆತನ ಒಂದು ನಾಣ್ಯಗಳ ಮೇಲೆ ವೀಣೆಯ ನುಡಿಸುತ್ತಿರುವಂತಹ ಚಿತ್ರ ಕಂಡು ಬಂದಿದೆ ಈತನನ್ನ ಏನಂತ ಕರಿತಾ ಇದನ್ನು ಮಹಾಕವಿ ಅಂತಂದು ಈತನಿಗೆ ಬಿರುದು ಕೂಡ ಇತ್ತು ನೋಡಿ ಇನ್ನು ನೆಕ್ಸ್ಟ್ ನೋಡೋಣ ಇದು ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಏನು ಆಪ್ಷನ್ ಎ ಈ ನೋಡಿ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಆಪ್ಷನ್ ಬಿ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಆಪ್ಷನ್ ಮೂರು ಏನಿದೆ ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಆಪ್ಷನ್ ನಾಲ್ಕು ಮುಸ್ಲಿಂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಸೊ ಹಾಗಿದ್ರೆ ಸರಿಯಾದ ಉತ್ತರ ಅಂತಂದರೆ ಹಿಂದೂ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ನೋಡಿ ಏನಾಗುತ್ತೆ ಇಲ್ಲಿ ಭಕ್ತಿ ಸುಧಾರಣಾ ಚಳವಳಿಗಳು ಏನು ನಡೀತವಲ್ಲ ಇವರು ಸ್ಥಳೀಯ ಭಾಷೆಯಲ್ಲಿ ಸಾಕಷ್ಟು ತಮ್ಮ ತತ್ವಗಳಾಗಿರಬಹುದು ಅಥವಾ ಪ್ರಚಾರ ಆಗಿರಬಹುದು ಮತ್ತು ಬೋಧನೆಗಳನ್ನು ಸ್ಥಳೀಯ ಭಾಷೆಗಳಲ್ಲಿ ಕೊಟ್ಟಂತಹ ಕಾರಣ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲಿ ವಿಕಾಸಗೊಳ್ತಾವೆ ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ಇವಾಗ ಹೇಳ್ತೀನಿ ನೋಡಿ ಭಕ್ತಿ ಸಂತರ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಈ ಭಕ್ತಿ ಭಕ್ತಿ ಸಂತರ ಏನಿದಾರಲ್ಲ ಹಿಂದೂ ಮುಸ್ಲಿಮರ ನಡುವೆ ಒಂದು ಸಾಮರಸ್ಯವನ್ನು ಸ್ಥಾಪಿಸಲಿಕ್ಕೆ ಕಾರಣ ಆದರು ಅಂತ ಹೇಳ್ತಾರೆ ವಿಶ್ವ ಭಾತೃತ್ವವನ್ನು ಪ್ರೋತ್ಸಾಹಿಸಿದರು ಸಂಸ್ಕೃತ ಮತ್ತು ವಿವಿಧ ಭಾಷೆಗಳನ್ನು ಬಿಟ್ಟು ಜನರಾಡುವ ಅಂದರೆ ನಾದು ಹೇಳಿದೆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದರು ಇದರಿಂದ ಏನಾಯಿತು ಭಾರತೀಯ ಪ್ರಾದೇಶಿಕ ಭಾಷೆಗಳು ಶ್ರೀಮಂತಗೊಂಡವು ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನು ಕ್ವಶನ್ ಆಗ್ಬೋದು ಅಂತಂದ್ರೆ ಈ ಒಂದು ಭಕ್ತಿ ಸಂತರ ಆಗಿರ್ಬೋದು ಸಮಾಜ ಸುಧಾರಕರಿಂದ ಭಾರತೀಯ ಸ್ಥಳೀಯ ಭಾಷೆಗಳು ಏನು ಶ್ರೀಮಂತಗೊಂಡು ಅಥವಾ ವಿಕಾಸಗೊಂಡು ಇದನ್ನು ಸಮರ್ಥಿಸಿ ಅಂತಂದು ಏನಾದರೂ ಪ್ರಶ್ನೆ ಆದರೆ ಎರಡು ಅಥವಾ ಮೂರು ಅಂಕಕ್ಕೆ ನಾವು ಬರಿಬೇಕಾಗುತ್ತೆ ಏನಂದರೆ ಈ ಭಕ್ತಿ ಸಂತರು ಅಥವಾ ಸಮಾಜ ಸುಧಾರಕರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರೂ ವಿಶ್ವಭಾತ್ರತ್ವವನ್ನು ಪ್ರೋತ್ಸಾಹಿಸಿ ಸೆಕೆಂಡ್ ಪಾಯಿಂಟ್ ಮತ್ತು ತರ್ಡ್ ಪಾಯಿಂಟ್ ಸಂಸ್ಕೃತ ಮತ್ತು ವಿವಿಧ ಭಾಷೆಗಳನ್ನು ಬಿಟ್ಟು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದ್ರು ಅಂತ ಫೋರ್ತ್ ಪಾಯಿಂಟ್ ಆಗುತ್ತೆ ಮತ್ತು ನೆಕ್ಸ್ಟ್ ತರ್ಡ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ಇದರಿಂದ ಭಾರತೀಯ ಪ್ರಾದೇಶಿಕ ಭಾಷೆಗಳು ಶ್ರೀಮಂತಗೊಂಡು ಅಂತ ನಾವು ಈ ರೀತಿ ಸಮರ್ಥನೆ ನೀಡಬೇಕಾಗುತ್ತೆ ಇಷ್ಟು ಬರದ್ರೆ ನಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಬಂದರೂ ಕೂಡ ಸರಿಯಾಗಿ ನಾವು ಬರೀಬಹುದು ಸೊ ಹಾಗಿದ್ರೆ ನೋಡಿದ್ರೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಮೇಲೆ ಅಲೆಕ್ಸಾಂಡ್ರ ದಾಳಿಯಿಂದಾದ ಪರಿಣಾಮ ಏನು ಅಂತ ಕೇಳ್ತಾರೆ ಸೊ ಆಪ್ಷನ್ ಎ ಭಾರತೀಯ ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕರೀತರು ಆಪ್ಷನ್ ಬಿ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಯೇ ತುರ್ಜುಮೆಗೊಂಡವು ಆಪ್ಷನ್ ಸಿ ಭಾರತೀಯ ಸಂಸ್ಕೃತಿಯು ಅವನತ್ತ ಅವನತಿಯತ್ತ ಸಾಗಿತ್ತು ಆಪ್ಷನ್ ಡಿ ಭಾರತೀಯ ಗ್ರೀಕ್ ಸಾಮರಸ್ಯದೊಂದಿಗೆ ವಿಲೀನಗೊಂಡಿತು ಅಂತಂದಿದೆ ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಂದರೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜುಮೆಗೊಂಡವು ಇದು ಅಲೆಕ್ಸಾಂಡರ್ನ ಒಂದು ದಾಳಿಯಿಂದ ಆದಂತಹ ಒಂದು ಏನಂತಂದರೆ ಒಂದು ಏನು ಪರಿಣಾಮನೆ ಅಂತಂದು ಹೇಳ್ಬೋದು ಸೊ ಹಾಗಿದ್ರೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ ಇವಾಗ ನೋಡಿ ಅಲೆಕ್ಸಾಂಡರ್ನು ಭಾರತೀಯ ಸಂಸ್ಕೃತಿಯ ಮೇಲೆ ಅಲೆಕ್ಸಾಂಡರನ್ನು ಭಾರತೀಯ ಸಂಸ್ಕೃತಿಯ ಮೇಲೆ ಪ್ರೇರೇಪಿತನಾಗಿ ತತ್ವಶಾಸ್ತ್ರಗಳು ಮತ್ತು ಭಾರತೀಯ ಧರ್ಮಶಾಸ್ತ್ರಗಳನ್ನು ಗ್ರೀಕ್ ಭಾಷೆಗೆ ತುರ್ಜುಮೆಗೊಳಿಸಿದ ಅಂತಂದು ಹೇಳುತ್ತೆ ಸೊ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಶತಮಾನದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಏನು ಅಂತ ಕೇಳ್ತಾರ ಆಪ್ಷನ್ ಒಂದು ಏನಿದೆ ಧಾರ್ಮಿಕ ಜೀವನ ಸುಧಾರಣೆ ಆಪ್ಷನ್ ಎರಡು ಹಿಂದೂ ಸಾಮ್ರಾಜ್ಯದ ಬಲಪಡಿಸುವಿಕೆ ಆಪ್ಷನ್ ಮೂರು ಶಿಕ್ಷಣದ ಪ್ರಸಾರ ಆಪ್ಷನ್ ನಾಲ್ಕು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ನೋಡಿ ಇಲ್ಲಿ ಧಾರ್ಮಿಕ ಸು ಧಾರ್ಮಿಕ ಸುಧಾರಣಾ ಸಾಮಾಜಿಕ ಧಾರ್ಮಿಕ ದ ಏನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಿಂದ ಭಾರತದಲ್ಲಿ ಏನಾಯಿತು ಅದರ ಪರಿಣಾಮ ಅಂತ ಕೇಳಿದಾಗ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಯಿತು ನೋಡ್ರಿ ಇಲ್ಲಿ ಏನಂತಂದ್ರೆ ಒಂದು ಹೆಣ್ಣು ಶಿಕ್ಷಣ ಆಗಿರಬಹುದು ವರದಕ್ಷಿಣೆ ಆಗಿರಬಹುದು ಮತ್ತೇನಂತಂದ್ರೆ ಒಂದು ಜೊಹರ ಪದ್ಧತಿ ಆಗಿರ್ಬೋದು ಸತಿ ಸಹಗಮನ ಪದ್ಧತಿ ಆಗಿರ್ಬೋದು ಇವೆಲ್ಲ ಇವೆಲ್ಲವುಗಳನ್ನ ಇವರು ಹೋಗಲಾಡಿಸ್ತಾರೆ ಸೊ ಇದಕ್ಕೆ ಏನಂತಂದರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಯಿತು ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಇವಾಗ ನೋಡಿ ಹದಿನೈದನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳವಳಿಯಿಂದ ಭಾರತೀಯ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆ ವರದಕ್ಷಿಣೆ ಸತಿ ಪದ್ಧತಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಮತ್ತು ಕೆಳವರ್ಗದವರ ಶೋಷಣೆಯನ್ನು ಇವರು ಖಂಡಿಸಿದರು ಇದರಿಂದ ಏನಾಯಿತು ಅಂತಂದರೆ ಸಾಮಾಜಿಕ ಪಿಡುಗುಗಳ ಒಂದು ನಿವಾರಣೆ ಆಯಿತು ಅಂತ ಹೇಳ್ತಾರೆ ಸೊ ನೋಡಿ ಇಷ್ಟು ಇವತ್ತೇನಂದ್ರೆ ಪ್ರಮುಖ ಹತ್ತು ಪ್ರಶ್ನೆಗಳು ಇಷ್ಟ ಅದು ಇನ್ನು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದು ಮತ್ತೆ ಕಂಟಿನ್ಯೂ ಕೂಡ ಮಾಡ್ತೀನಿ ಮತ್ತು ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾರೆ ಮತ್ತೆ ಇವತ್ತು ನಾನು ಹೇಳಿದ ಹತ್ತು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್